ನಮಸ್ಕಾರ. ವಾಯುವಿಹಾರ ಮುಗಿಸಿ ಕಾಫಿ ಸೇವನೆಯೊಂದಿಗೆ ಕುಳಿತಿರುವ ನಮಗೆ ಇವತ್ತೊಂದು ಮಂತ್ರ ಹೃದಯದಿಂದ ಒಗ್ಗಡಿಸುತ್ತೆ. ಸಿರಿಗನ್ನಡಂ ಗಲ್ಗೆ, ಸಿರಿಗನ್ನಡಂ ಗಲ್ಗೆ, ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ಯಾಕೆ ಹೇಳಿ, ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನಮ್ಮ ಕನ್ನಡ ಭಾಷೆಗೆ ದೊರಕಿತು. ಆದ್ದರಿಂದಲ್ಲವೇ ರಾಜ್ಯೋತ್ಸವಕ್ಕೆ ಈ ಬಾರಿ ನಮಗೆ ನಾವು ನಡೆಸ್ತಾ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸಂಭ್ರಮಕ್ಕೆ ಸಂಭ್ರಮ ಹೆಚ್ಚಿಸಿಕೊಂಡಂತೆ, ಹಾಲಿನ ಕೀರು ಕುಡಿದಂತೆ, ಸಿಹಿಯನ್ನ ಮೆದ್ದಂತೆ, ಜೊತೆಗೆ ನಮ್ಮ ಕನ್ನಡದ ಭಾಷೆಗೆ ಸಿಕ್ಕಿದಂತಹ ಸ್ಥಾನಮಾನದ ಮೂಲಕ ನಮ್ಮ ಕನ್ನಡತಿ ಅವಳು ನಿತ್ಯ ಸುಮಂಗಲಿಯಾಗಿ ಸುಶೋಭಿತಳಾಗಿ ಹೂವನ್ನು ಮುಡಿದು ಹಸಿರನ್ನು ತೊಟ್ಟು ಎಲ್ಲರ ಮನೆಯ ಎಲ್ಲರ ನರನಾಡಿಗಳಲ್ಲಿ ಉಸಿರಾಗಿ ತನ್ಮೂಲಕ ಹೆಸರನ್ನ ಚಿರಸ್ಥಾಯಾಗಿಸುವುದರ ಕಡೆಗೆ ಅಸ್ತಿತ್ವವನ್ನು ಹಾಕಿಕೊಟ್ಟಳು ಅಂತ. ಇಂತಹ ಒಂದು ತಿಂಗಳ ಈ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ, ನಾವು ಹುಟ್ಟಿದಂತಹ ಈ ನೆಲಕ್ಕೆ ಋಣ ತೀರಿಸುವುದರ ಮೂಲಕ ಕನ್ನಡದ ಭಾಷೆಯನ್ನ, ಕನ್ನಡದ ಸಂಪತ್ತನ್ನ, ಕನ್ನಡದ ಸಂಸ್ಕೃತಿಯನ್ನ, ಕನ್ನಡದ ನಾಗರಿಕತೆಯನ್ನ, ಕನ್ನಡದ ಮಾನವೀಯ ತತ್ವಗಳನ್ನ, ವಚನಗಳನ್ನ, ದಾಸ ಸಾಹಿತ್ಯಗಳನ್ನ, ಕನ್ನಡ ಸಾಹಿತ್ಯದ ಎಲ್ಲ ಆ ಸಾಮಗ್ರಿಗಳನ್ನ, ಎಲ್ಲ ತೆರನ ಅಡುಗೆಗಳನ್ನ ಮತ್ತೊಬ್ಬರಿಗೂ ಬಡಿಸಿ ನಾವು ಅದನ್ನ ಊಟ ಮಾಡುವುದರ ಮೂಲಕ ಚಪ್ಪರಿಸುತ್ತ ಆ ಹಸಿರು ವಾಣಿಯ ಚಪ್ಪರದಲ್ಲಿ ಕನ್ನಡತಿಯ ಆ ಮುಖಾರವಿಂದಗಳನ್ನು ದರ್ಶನ ಮಾಡುತ್ತಾ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳುವಂತಹ ಒಂದು ಸಂಕಲ್ಪತೆಯ ಕಡೆಗೆ ಈ ರಾಜ್ಯೋತ್ಸವದಲ್ಲಿ ನಾವೆಲ್ಲ ಎದ್ದು ಕುಳಿತಿದ್ದೇವೆ. ನಿಜಕ್ಕೂ ಇದೊಂದು ಸಂತಸದ ವಿಚಾರ, ಸಂತೋಷವನ್ನು ಹಂಚಿಕೊಳ್ಳುವಂತಹ ವಿಚಾರ. ಹಾಗಂದಾಕ್ಷಣಕ್ಕೆ ಪ್ರಜಾಪ್ರಭುತ್ವದಲ್ಲಿ ಒಂದು ಆಡಳಿತಾತ್ಮಕವಾಗಿ ನಡೆಸತಕ್ಕಂತಹ ಸರ್ಕಾರ ಅಧಿಕೃತವಾಗಿರ್ತಕ್ಕಂಥ ಮುದ್ರೆ ಒತ್ತಿತು ಅನ್ನುವುದಕ್ಕಾಗಿ ಸಂತೋಷ ಪಡುವ ನಾವು ಇನ್ನೊಂದು ರೀತಿಯಲ್ಲಿ ಯೋಚಿಸಿದರೆ, ಯಾವತ್ತು ಕನ್ನಡ ಭಾಷೆ ಅನ್ನತಕ್ಕಂಥದ್ದು ಇಲ್ಲಿ ಜನ್ಮ ತಾಳಿತೋ ಅವತ್ತೇ ಜಗತ್ತಿನಲ್ಲಿ ಇದು ಶಾಸ್ತ್ರೀಯ ಭಾಷೆ ಆಯಿತು ಅನ್ನುವುದನ್ನು ಕೂಡ ನಾವು ಮರೆಯಬಾರದು. ನೋಡಿ, ಜನಪದದ ತ್ರಿಪದಿ ಹೇಳುತ್ತೆ, ಹೇಳುತ್ತಲೇ ಎದ್ದೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆದೋಳ, ಎಳ್ಳು ಜೀರಿಗೆ ಬೆಳೆದೋಳ ಭೂಮಿ ತಾಯಿ ಎದ್ದೊಂದ ಗಳಿಗೆ ನೆನೆದೇನ. ಎದ್ದೊಂದ ಗಳಿಗೆ ಯಾವಾಗ ಭೂಮಿ ತಾಯಿಗೆ ಕನ್ನಡತಿ ನೆನೆದಳೋ, ನೆನಪು ಮಾಡಿಕೊಂಡಳೋ, ಹಣೆಯನ್ನು ಮುಟ್ಟಿಸಿದಳೋ, ನಮಸ್ಕಾರ ಮಾಡಿದಳೋ, ಮನಸ್ಸನ್ನು ಬಾಗಿಸಿದಳೋ, ಅವತ್ತೇ ಈ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರಕಿಬಿಟ್ಟಿತು. ನಮ್ಮ ಜನಪದ ತಾಯಿಯ ಆ ಮನಸ್ಸಿನ ಆ ಬೇರುಗಳು ಅಷ್ಟು ವಟವೃಕ್ಷವಾಗಿ ಅವತ್ತೇ ಅದಕ್ಕೆ ನೀರೆದು ಪೋಷಿಸುವಂತೆ ಹೃದಯದಲ್ಲಿ ಗಟ್ಟಿತನ ಬಂದಿತು. ಏನೇ ಆಗಲಿ, ಒಟ್ಟಾರೆ ನಮ್ಮ ಕನ್ನಡದ ಭಾಷೆ ಶಾಸ್ತ್ರೀಯ ಸ್ಥಾನಮಾನತೆಯಲ್ಲಿ ಮಿಕ್ಕ ಭಾಷೆಗಳ ಜೊತೆಯಲ್ಲಿ ತನ್ನದು ಆಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ನಿಂತಿದೆ. ಆ ಸಂಕೇತಕ್ಕೆ ಅಲ್ಲವೇ ನಾವು ಕೊರಳಲ್ಲಿ ಧರಿಸಿಕೊಳ್ಳತಕ್ಕಂಥದ್ದು ಅರಿಶಿನ ಕುಂಕುಮ ಸಂಕೇತವಾಗಿರ್ತಕ್ಕಂತಹ ಈ ಒಂದು ಪಟ್ಟಿ. ಇದನ್ನ ಕನ್ನಡ ನಾಡಿನ ಕನ್ನಡ ಚಳವಳಿಗಾಗಿ ತನ್ನ ಜೀವವನ್ನೇ ತೆಗೆದುಕೊಂಡಂತಹ ವೀರಕೇಸರಿ ಸೀತಾರಾಮ ಶಾಸ್ತ್ರಿಯವರ ಸುಪುತ್ರ ಮಾ ರಾಮಮೂರ್ತಿಯವರು ಈ ಎರಡು ಬಣ್ಣಗಳನ್ನು ಸಮ್ಮಿಳನಗೊಳಿಸಿ ಕನ್ನಡ ಮಾತೆ ಕನ್ನಡ ತಾಯಿ ಅಂತ ಹೇಳಿದರೆ ಅವಳು ನಿತ್ಯ ಕುಂಕುಮ ಹರಿದ್ರ ಶೋಭಿತಳು ಅಂತ. ಹರಿಶಿನವನ್ನು ಹಚ್ಚಿಕೊಂಡು ಕುಂಕುಮವನ್ನು ಪೂಸಿಕೊಂಡ ಈ ಮಹಾತಾಯಿ ಕನ್ನಡತೆ ನಿತ್ಯ ಸುಮಂಗಲಿಯಾಗಿ ಸರ್ವಮಂಗಳೆಯಾಗಿ ಸುಶೋಭಿತಳಾಗಿ ಕಾಣತಕ್ಕಂಥವಳು ಅನ್ನುವ ಸಂಕೇತವೇ ಈ ರೀತಿಯ ಒಂದು ಬಾವುಟಗಳನ್ನು ಧರಿಸಿಕೊಳ್ಳುವುದರ ಮೂಲಕ, ಈ ಕುತ್ತಿಗೆಗೆ ಆ ರೀತಿಯ ಒಂದು ಪಟ್ಟಿಯನ್ನು ಧರಿಸಿಕೊಳ್ಳುವುದರ ಮೂಲಕ ಕನ್ನಡಿಗರೆಲ್ಲರೂ ಕೂಡ ಅವಳ ಅರಿಶಿನ ಕುಂಕುಮ ಪ್ರಸಾದವನ್ನು ಪೂಸಿಕೊಂಡು ತನ್ಮೂಲಕ ಅವಳನ್ನು ಕೊಂಡಾಡುವುದಕ್ಕೆ, ಅವಳ ಮಡಿಲಿನಲ್ಲಿ ನಾವು ಬದುಕುವುದಕ್ಕೆ, ಬಂದವರನ್ನು ಅವರ ಜೊತೆಯಲ್ಲಿ ಸಹಬಾಳ್ವೆಯಲ್ಲಿ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಡುವುದಕ್ಕೆ, ವಿಶ್ವಮಾನವತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಇಡೀ ಜಗತ್ತನ್ನು ಒಂದು ಕುಟುಂಬವಾಗಿ ನೋಡುವುದಕ್ಕೆ ಪ್ರೇರಣೆಯಾಯಿತು ಅಂತಹ ಮಾ ರಾಮಮೂರ್ತಿಯವರ ಮೂಲಕ ಅವರು ಕೊಟ್ಟಂತ ಒಂದು ಚಿಹ್ನೆಯ ಮೂಲಕ ಆರಂಭವಾದದ್ದು. ಇವತ್ತು ಕನ್ನಡತಿ ಎಲ್ಲ ಕಡೆಗೂ ಒಂದು ಅಧಿಕೃತ ಚಿಹ್ನೆಯಾಗಿದ್ದಾಳೆ. ಈ ರೀತಿಯ ಈ ಒಂದು ಕನ್ನಡ ನಾಡಿನ ಈ ವೈಭವತೆಯಲ್ಲಿ ಸಾಗತಕ್ಕಂತಹ ನಮಗೆ ಈ ನಾಡಿಗೆ ತೇದುಬಿಟ್ಟಂತಹ ಜೀವನಗಳಲ್ಲಿ ಗಂಧದ ಕೊರಡಿನಂತೆ ತೆಗೆದುಕೊಂಡು ಹೋದಂತಹ ಮಹನೀಯರು ಅನೇಕರಿದ್ದಾರೆ. ಮತ್ತೆ ಇವಾಗಲೂ ಕೂಡ ಗಂಧದ ಕೊರಡಿನಂತೆ ತೆಗೆದುಕೊಳ್ಳುತ್ತಾ ಕನ್ನಡ ನಾಡ ನುಡಿಗೆ ಶ್ರಮಿಸ್ತಾ ಇರತಕ್ಕಂಥ ಮಹನೀಯರು ಅನೇಕರಿದ್ದಾರೆ. ನಾವು ಈ ಸಂದರ್ಭಗಳಲ್ಲಿ ನೆನಪಿಸಿಕೊಳ್ಳಬೇಕಾದದ್ದು ಕೂಡ ಒಂದು ಕರ್ತವ್ಯವೇ. ಬಾಳೆಗೊಂದು ಬೆಳಕು ಅನ್ನುವ ಈ ಮಾಲಿಕೆಯಲ್ಲಿ ಇವತ್ತು ನಾವು ಆ ವ್ಯಕ್ತಿಯ ಆ ಒಂದು ಸಾಧನೆಯನ್ನು ಒಬ್ಬರದ್ದು ಗಮನಿಸುತ್ತಾ ಬಂದರೆ ನಾವು ನಿಬ್ಬೆರಗಾಗುತ್ತೇವೆ. ನಿಜಕ್ಕೂ ಕೂಡ ಸಾರ್ಥಕವಾದದ್ದು ಅಂತ ಹೇಳಿದರೆ ನಾವು ಕೃತಜ್ಞತೆಯನ್ನು ಬದುಕಿದ್ದಾಗ ಸಲ್ಲಿಸುವುದನ್ನು ಮರೆತುಬಿಟ್ಟು, ಆದರೆ ಈಗಲಾದರೂ ನೆನಪಿಸಿಕೊಂಡಂಥವರ ಒಂದು ನೆನಪಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿದರೆ ಅವರ ಕುಟುಂಬಕ್ಕೆ ಮತ್ತು ನಮ್ಮ ನಾಡಿಗೆ ಹಾಗೂ ಆ ಗತಿಸಿ ಹೋದಂಥ ಮಹನೀಯರ ಆತ್ಮಕ್ಕೆ ನಿಜಕ್ಕೂ ಕೂಡ ಒಂದು ಶಾಂತಿ ಸಿಕ್ಕಿತು, ಇರುವ ಕುಟುಂಬದ ಆ ಎಲ್ಲ ಸದಸ್ಯರಿಗೆ ಸಂತೃಪ್ತಿಯು ದೊರಕಿತು ಅಂತ. ಹಾಗಾಗಿ
ಅವರ ಘಟನೆಯನ್ನು ನೆನಪಿಸಿಕೊಳ್ಳೋಣ. ಒಬ್ಬ ವ್ಯಕ್ತಿ ನಮ್ಮ ಕನ್ನಡ ನಾಡಿಗೆ ಎಂತಹ ಒಂದು ಕೊಡುಗೆಯನ್ನು ಕೊಟ್ಟ ಅನ್ನುವುದೇ ಈ ಬಾಳಿಗೊಂದು ಬೆಳಕಿನ ನಮ್ಮ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಕ್ಕಂಥ ಒಂದು ಘಟನೆ. ನೋಡಿ, ದೇಶಕ್ಕಾದರೆ ನಾವು ಬಹಳ ಗಟ್ಟಿಯಾಗಿ ಘೋಷಣೆ ಮಾಡ್ತೀವಿ, ಬರೋ ಭಾರತ್ ಮಾತಾಕಿ ಜೈ ಎನ್ನುತ್ತೇವೆ. ಅದೇ ರೀತಿಯಲ್ಲಿ ಕನ್ನಡ ಮಾತಾಕಿ ಅಂದರೆ ಜೈ ಎನ್ನುತ್ತೇವ, ಬಹಳ ನಿಧಾನ ಮಾಡುತ್ತೇವೆ. ಅದು ಇವತ್ತಿನಿಂದಲೂ ಜೋರಾಗಿ ಹೇಳಬಹುದಲ್ಲ, ಕನ್ನಡ ಮಾತಾಕಿ ಜೈ. ಮಾತಾಕಿ ಅಂತಂದ್ರೆ ಏನು? ಕನ್ನಡದ ಮಾತಿಗೆ ಒಂದು ಕಿ ಅನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿಗೆ ನಾವು ಜೈ ಹೇಳುತ್ತೇವೆ, ಕನ್ನಡ ಮಾತಿಗೂ ಜೈ ಹೇಳುತ್ತೇವೆ. ಇಲ್ಲದಿದ್ದರೆ ನಾವು ನಿಜಕ್ಕೂ ಕೂಡ ಕೃತಜ್ಞರೇ ಆಗಿಬಿಡುತ್ತೇವೆ. ಆ ರೀತಿಯ ಕನ್ನಡ ಮಾತಿಗೂ ಒಂದು ಕೀ ಅನ್ನು ತಂದುಕೊಟ್ಟವರು ಯಾರಪ್ಪ ಅಂತ ಹೇಳಿದರೆ, ಏನು ನೀವು ಇವತ್ತು ಈ ಚಿತ್ರಣದಲ್ಲಿ ಒಬ್ಬರ ಮುಖಾರವಿಂದಗಳನ್ನು ನೀವು ದರ್ಶನ ಮಾಡಿದರೋ ಅಂತ ಮಹಾನುಭಾವ. ಅವರ ಹೆಸರೇ ಅನಂತ ಸುಬ್ಬರಾಯ. ಅನಂತ ಸುಬ್ಬರಾಯರ ಮೂಲಕ ಕನ್ನಡದ ಭಾಷೆಗೆ ಮೊಟ್ಟ ಮೊದಲು ಈ ದೇಶದಲ್ಲಿ ಕನ್ನಡದ ಬೆರಳಚ್ಚು ಆ ಕೀ ಪೆಟ್ಟಿಗೆ ತಯಾರಾಯಿತು. ಓರ್ವ ವ್ಯಕ್ತಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಮಹಾನುಭಾವ ಅನಂತ ಸುಬ್ಬರಾಯರು. ಅವರು ಇಡೀ ತಮ್ಮ ಜೀವನವನ್ನು ಸಮರ್ಪಿಸಿಕೊಳ್ಳುವುದರ ಮೂಲಕ ಈ ಸಿರಿಭೂ ವಲಯದಲ್ಲಿ ಕನ್ನಡದ ಭಾಷೆಗೆ ಇವತ್ತು ಇಷ್ಟು ವೇಗವಾಗಿ ಮತ್ತೊಂದು ಭಾಷೆಯ ಜೊತೆಯಲ್ಲಿ ಸಾಗುವಾಗ ಸಮಾನಾಂತರತೆಯಿಂದ ಎಲ್ಲಿಯವರೆಗೆ ಕಂಗಳಾಡಿಸುತ್ತಾ ನಾವು ಕುಳಿತಂತಹ ಈ ನಮ್ಮ ನಾಡಿನಲ್ಲಿ ಆಂಗ್ಲರ ಆಳ್ವಿಕೆಯಿಂದ ನಮ್ಮ ದೇಶ ಪರಿತಪಿಸಿದರೂ ಕೂಡ ಅವರ ಭಾಷೆಗೆ ಸಮಾನಾಂತರಕ್ಕಿಂತಲೂ ಅದರ ಮೇಲೆ ತನ್ನ ಆಸ್ಥಾನವನ್ನು ಮಂಡಿಸಿಕೊಳ್ಳುವ ಹಾಗೆ ಆಂಗ್ಲ ಭಾಷೆಯ ಪಕ್ಕದಲ್ಲಿ ಕನ್ನಡದ ಭಾಷೆಯ ಒಂದು ಕೀ ಬೋರ್ಡ್, ಅನಂತ ಕೀ ಬೋರ್ಡ್, ಅನಂತ ಕನ್ನಡ ಕೀ ಬೋರ್ಡ್ ಅನ್ನುವ ಹೆಸರಿನ ಮೂಲಕ ಆ ಕೊಡುಗೆಯನ್ನು ಕೊಟ್ಟ ಮಹಾನುಭಾವರೇ. ನಾವು ಅನಂತ ಕಾಲವನ್ನು ನೆನಪಿಸಿಕೊಳ್ಳತಕ್ಕಂತಹ ಅನಂತ ಹೆಸರಿನ ಅನಂತ ಕೊಡುಗೆಯನ್ನು ಕೊಟ್ಟು, ಅನನ್ಯ ಕೊಡುಗೆಯನ್ನು ಕೊಟ್ಟು, ಅಮೂಲ್ಯ ಕೊಡುಗೆಯನ್ನು ಕೊಟ್ಟು, ತಮ್ಮ ಉಡುಗೆಯಲ್ಲಿ ತಮ್ಮ ನಡಿಗೆಯಲ್ಲಿ ಸರಳವಾದಂಥ ಬದುಕನ್ನೇ ಕಂಡು ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗೆ ಏನನ್ನು ಅಪೇಕ್ಷಿಸದಲೇ ಕಣ್ಣು ಮುಚ್ಚಿದಂತಹ ಮಹಾನುಭಾವರು ಅನಂತ ಸುಬ್ಬರಾಯರು. ಅಂತಹ ಅನಂತ ಸುಬ್ಬರಾಯರು ನಮಗಿವತ್ತು ಪ್ರಾತಃಸ್ಮರಣೀಯರು. ಶಾಸ್ತ್ರೀಯ ಭಾಷೆ ದೊರಕಿದ ಈ ಸಂದರ್ಭದಲ್ಲಿ ಅಂತಹ ಪ್ರಾತಃಸ್ಮರಣೀಯರನ್ನೆಲ್ಲ ನಾವು ನೆನಪಿಸಿಕೊಳ್ಳಬೇಕು. ಅಂಥವರೇ ಕನ್ನಡ ನಾಡು ನುಡಿಗೆ, ಇವತ್ತು ಕನ್ನಡದ ಮಕ್ಕಳಿಗೆ, ನಾಳೆ ಕನ್ನಡವನ್ನು ಬೆಳೆಸುವ ನಮ್ಮ ಎಳೆಯ ಪೀಳಿಗೆಗೆ, ಉಳಿಸುವ ಜನಕ್ಕೆ ಕೀ ಬೋರ್ಡ್ ಅನ್ನು ಕೊಟ್ಟಂತಹ ಮಹಾನುಭಾವರು, ಕೀಲಿ ಕೈಯನ್ನೇ ಕೊಟ್ಟಂಥವರು. ಕನ್ನಡದ ಭಾಷೆಯ ಮೂಲಕ ಕನ್ನಡ ನಾಡಿನಲ್ಲಿ ಕನ್ನಡದ ಮಕ್ಕಳಿಗೆ ಕೈ ಕೊಡುವವರಿದ್ದೇವೆ ನಾವು. ಆದರೆ ಕನ್ನಡದ ಜನಕ್ಕೆ, ಕನ್ನಡವನ್ನು ಕಲೀಲಿಕ್ಕೆ ಬರ್ತಕ್ಕಂಥ ಜನಕ್ಕೆ ಒಂದು ಕೀ ಕೊಟ್ಟು ಕೈ ಹಿಡಿದು ತನ್ಮೂಲಕ ಗೋವರ್ಧನಗಿರಿಯಾಗಿಸಿದಂಥವರು, ಯಂತ್ರದ ಮೂಲಕ ಸಾಧ್ಯ ಅಂತ ತೋರಿಸಿಕೊಟ್ಟ ಕನ್ನಡ ಮಂತ್ರದ ಆ ಹಿರಿಯ ವ್ಯಕ್ತಿ ಅನಂತ ಸುಬ್ಬರಾಯ. ಈ ಅನಂತ ಸುಬ್ಬರಾಯರ ಜೀವನವೇ ಜೀವನ. ಅವರ ಜೀವನದ ಪುಸ್ತಕಗಳಲ್ಲಿ ಪ್ರಕಟವಾಗಿರ್ತಕ್ಕಂತಹ ಸತ್ಯ ಸಂಗತಿಗಳನ್ನೆಲ್ಲ ಓದಿದಾಗ ಕಣ್ಣಿನಲ್ಲಿ ಎಂಥವನಿಗೂ ಕೂಡ ನೀರು ಧಾರಾಕಾರವಾಗಿ ಹರಿದು ಬರುತ್ತೆ. ಒಬ್ಬ ವ್ಯಕ್ತಿ ಹಾಗೆ ನಡೆದುಕೊಳ್ಳುವುದಕ್ಕೆ ಸಾಧ್ಯವೇ, ಈ ರೀತಿ ಜೀವನ ಮಾಡಿದರೆ ಅಂತಕ್ಕಂಥದ್ದು ನಮ್ಮ ನಮ್ಮನ್ನೇ ಪುಟ ಪುಟವೂ ಕೂಡ ಪ್ರಶ್ನಿಸಿಕೊಳ್ಳುವ ಹಾಗೆ ಮಾಡುತ್ತೆ. ಸ್ವಾರ್ಥಿಯಲ್ಲದಲೇ ಆರ್ತಿಯಾಗಿ ಕನ್ನಡಕ್ಕೆ ಕೀರ್ತಿ ತಂದುಕೊಟ್ಟು ತನ್ಮೂಲಕ ಸ್ಫೂರ್ತಿಯನ್ನು ತುಂಬಿದ ಈ ಅನಂತ ಸುಬ್ಬರಾಯರ ಜೀವನ ಚರಿತ್ರೆಯನ್ನು ಸುಧಾರ್ಥಿ ಅನ್ನತಕ್ಕಂತಹ ಕನ್ನಡದ ವ್ಯಕ್ತಿ ಆ ಶಕ್ತಿಯನ್ನೆಲ್ಲ ತುಂಬಿಕೊಟ್ಟಿದ್ದಾರಲ್ಲ, ಅವರಿಗೂ ನಾವು ಕೈಮುಗಿಯಬೇಕು. ಹಾಸನದಲ್ಲಿರುವ ಸುಧಾರ್ಥಿಯವರು ಸುಧಾರಿಸಿಕೊಳ್ಳುವಂತಹ ಜೀವನ ನಡೆಸಿಕೊಳ್ಳುವ ರೀತಿಯಲ್ಲಿ ತಮ್ಮ ಜೀವನವನ್ನು ವೈಯಕ್ತಿಕವಾಗಿ ಸುಧಾರಿಸಿಕೊಳ್ಳದಲೇ ಬಡತನವಿದ್ದರೂ ಸೈ ಕನ್ನಡ ಶ್ರೀಮಂತವಾಗಬೇಕು ಅಂತ ಹೇಳಿದ ಅನಂತ ಸುಬ್ಬರಾಯರ ಅತ್ಯಂತ ಒಡನಾಡಿಯಾಗಿ ಅವರ ಎಲ್ಲ ಜೀವನದ ನಡವಳಿಕೆಗಳನ್ನು ಹತ್ತರದಿಂದ ಕಂಡಂಥವರು ಒಂದು ಬೃಹತ್ ಕೃತಿಯಲ್ಲಿ ನಮಗೆ ತೆರೆದು ಕೊಟ್ಟರಲ್ಲ. ನಿಜಕ್ಕೂ ಸುಧಾರ್ಥಿಯವರಿಗೆ ನಾವು ಕೈಮುಗಿಯಬೇಕು. ಅದರ ಜೊತೆಯಲ್ಲಿ ನಮ್ಮ ಅನಂತ ಸುಬ್ಬರಾಯರ ಜೀವನ ಚರಿತ್ರೆಯನ್ನು ನಾವು ಗಮನಿಸಿಕೊಳ್ಳುತ್ತಾ ಅವರ ಜೀವನದ ಆದರ್ಶಗಳನ್ನು ರೂಢಿಸಿಕೊಳ್ಳಬೇಕು. ಇಂತಹ ಒಂದು ಸುಧಾರ್ಥಿಗಳ ಮೂಲಕ ದೊರಕಿದಂತಹ ಅವರ ಜೀವನ ಚರಿತ್ರೆಯ ಆ ಒಂದು ಮಜಲುಗಳು, ಆ ಘಟನೆಗಳನ್ನು ನೋಡುವಾಗ ಅಲ್ಲಿರ್ತಕ್ಕಂತಹ ಸತ್ಯ ಘಟನೆಗಳಿಗೆ ಕಣ್ಣು ಹಾಯಿಸಿದರೆ, ಮನಸ್ಸು ತೆರೆದರೆ, ಹೃದಯ ತೆರೆದರೆ ನಮಗೆ ಕನ್ನಡದ ನಾಡಿನ ಅನಂತ ವಿಶ್ವರೂಪದ ದರ್ಶನವೇ ಅದರಲ್ಲಾಗುತ್ತೆ. ಅವರ ಆ ಜೀವನಕ್ಕೆ ಸಂಬಂಧಿಸಿದ ಹಲವು ಘಟನೆಗಳನ್ನು ನಾವು ಕೇಳೋಣ. ಅಲ್ಲಿಯವರೆಗೆ ಆ ಅನಂತ ಸುಬ್ಬರಾಯರ ಚಿತ್ರಣವನ್ನು ನಮ್ಮ ಹೃದಯಕ್ಕೆ ತಂದುಕೊಳ್ಳೋಣ. ಅದೇ ನಾವು ನೀವು ಎಲ್ಲ ಕೊಡತಕ್ಕಂತಹ ರಾಜ್ಯೋತ್ಸವದ ಮೂಲಕ ಅವರಿಗೆ ಎಂದೂ ಯಾರು ಮತ್ತೆ ಮರಳಿ ಪಡೆಯಲಾರದಂತಹ ರಾಜ್ಯ ಪ್ರಶಸ್ತಿ. ಅಂಥವರೇ ನಮ್ಮ ನಾಡಿನ ಆಸ್ತಿ. ಇವತ್ತವರು ನಾಸ್ತಿ, ಆದರೂ ಅವರು ನೆನಪು ಮಾಡಿಕೊಂಡರೆ ನಾವು ಮತ್ತೆ ಕನ್ನಡತೆಯನ್ನು ಜಾಸ್ತಿಯಾಗಿ ತುಂಬಿಕೊಳ್ಳುವುದರ ಮೂಲಕ ಮತ್ತೆ ಆಸ್ತಿಯಾಗಿಸಿಕೊಳ್ಳುವುದರ ಕಡೆಗೆ ಸಾಧ್ಯವಾಗುತ್ತೆ. ಆ ರೀತಿಯಂಥ ಮಹಾನುಭಾವವನ್ನು ಸ್ಮರಿಸುತ್ತಾ ಅವರಿಗೆ ಕೈಯ ಮುಗಿಯುತ್ತಾ ಮಿಕ್ಕ ಘಟನೆಗಳಿಗೆ ಹೃದಯವನ್ನು ತೆರೆಯುತ್ತಾ ಕುಳಿತುಕೊಳ್ಳೋಣ. ನಾಳೆ ಭೇಟಿಯಾಗೋಣ.